हेलो फ्रेंड्स एल्लरू हेगिद्दीरा वेलकम बैक टू माय चैनल इवत नानु काय होळिगे हेग माडोदु अंत हेळ्कोड्ता इदीनि इदु माडोदेनु दोड्ड विषय अल्ल जस्ट 30 मिनिट्स ओळगे बिसि बिसि काय होळिगेन माड्कोंडु तिन्नबहुदु ई टिप्स एनादरू गोत्तादरे वारक्कोम्मे आदरू काय होळिगेन माड्कोंडु तिंतीरा ओके बन्नि वीडियोन स्टार्ट माडोण ಈಗ ನಾನು ಮೊದಲಿಗೆ 1 ಕಪ್ ಮೈದಾನ ಹಾಕೊಳ್ತಾ ಇದೀನಿ ಹಾಗೆ ಅರ್ಧ ಕಪ್ ಚಿರೋಟಿ ರವನ ಹಾಕೊಳ್ತಾ ಇದೀನಿ ಇದಕ್ಕೆ ಈಗ ಚಿಟಿಕೆ ಉಪ್ಪನ್ನ ಸೇರಿಸ್ತಾ ಇದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೀಗ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂತೀನಿ ಹಿಟ್ಟು ತುಂಬಾ ಸಾಫ್ಟ್ ಆಗಿರಬೇಕು ಹಾಗಾಗಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹಿಟ್ಟನ್ನ ಚೆನ್ನಾಗಿ ಸಾಫ್ಟ್ ಆಗಿ ಕಲಸ್ಕೊಬೇಕು ಇಲ್ಲಿ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಕಲಸ್ಕೊಂತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ನಾದಿಕೊಂಡು ಸಾಫ್ಟ್ ಆಗಿ ಕಲಸ್ಕೊಬೇಕು ಈಗಲಿ ಹಿಟ್ಟು ಕೈಗೆಲ್ಲ ಅಂಟಿಕೊಳ್ತಾ ಇದೆಯಲ್ವಾ ಇದಕ್ಕೆ ಈಗ ನಾನು 1 ಟೀ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಕಲಸ್ಕೊಳ್ತಾ ಇದೀನಿ ಇದಕ್ಕೆ ಈಗ ನಾನು ಮತ್ತೆ 1 ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆಗೂ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆನ ಹಿಟ್ಟನ್ನ ನೆನೆಯಲಿಕ್ಕೆ ಬಿಡ್ತಾ ಇದೀನಿ ಹಿಟ್ಟು ನೆನೆಯೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲಿಗೆ 1 ಕಪ್ ಬೆಲ್ಲನ ಹಾಕೊಳ್ತಾ ಇದೀನಿ ಇದಕ್ಕೆ 1/4 ಕಪ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ನೋಡಿ ಇಷ್ಟು ನೀರು ಆದ್ರೆ ಸಾಕು ಇದನ್ನ ಈಗ ಚೆನ್ನಾಗಿ ಕರಗೋ ತನಕ ಕೈ ಆಡಿಸ್ತಾ ಇರಬೇಕು ನಮಗೆ ಬೆಲ್ಲದ ಪಾಕ ಬೇಡ ಸ್ವಲ್ಪ ಲೈಟ್ ಆಗಿ ಥಿಕ್ನೆಸ್ ಬಂದ್ರೆ ಸಾಕು ನೋಡಿ ಇವಾಗ ಬೆಲ್ಲದ ಪಾಕ ರೆಡಿ ಆಗಿದೆ ಈಗ ಗ್ಯಾಸ್ ನ ಆಫ್ ಮಾಡ್ಕೊಂಡು ಬಿಡೋಣ ಈಗ ಇನ್ನೊಂದು ಕಡಾಯಿಗೆ 3 ಕಪ್ ಅಷ್ಟು ಹಸಿ ಕೊಬ್ಬರಿ ಫ್ರೆಶ್ ಕೊಬ್ಬರಿನ ಹಾಕೊಳ್ತಾ ಇದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿಲಾದರೂ ಯೂಸ್ ಮಾಡಬಹುದು ಇಲ್ಲ ಹಸಿ ಕೊಬ್ಬರಿ ಆದರೂ ಯೂಸ್ ಮಾಡಬಹುದು ಆದರೆ ಹಸಿ ಕೊಬ್ಬರಿಲಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ತಾ ಇದೀನಿ ಇದನ್ನೀಗ ಒಂದು 3 ರಿಂದ 5 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಳ್ತಾ ಇದೀನಿ ಯಾವಾಗಲೂ ಬೆಲ್ಲದ ಪಾಕನ ಹೀಗೆ ಸೋಸ್ ಬಿಟ್ಟು ಹಾಕೋದು ಒಳ್ಳೆಯದು ಯಾಕಂದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರೋದ್ರಿಂದ ಸೋಸಿ ಹಾಕೊಂಡ್ರೆ ಒಳ್ಳೆಯದು ಇದನ್ನೀಗ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹೂರ್ಣ ಗಟ್ಟಿ ಆಗಬಾರದು ಬೆಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾವು ಸಾಫ್ಟ್ ಆಗಿ ಇರುವಾಗಲೇನೇ ಗ್ಯಾಸ್ ನ ಬಂದ್ ಮಾಡ್ಕೋಬೇಕು ನೋಡಿ ಇದೀಗ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಿಮಗೆ ನೋಡ್ತಿರುವಾಗಲೇ ಗೊತ್ತಾಗುತ್ತೆ ಹೂರ್ಣ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಇಷ್ಟು ಸಾಫ್ಟ್ ಆಗಿದ್ರೆ ಕಾಯಿ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದೀಗ ನಾನು ಉಂಡೆ ಕಟ್ಕೊಳ್ತಾ ಇದೀನಿ ಫಸ್ಟಿಗೆ ನಾನು ಈ ತರ ಉಂಡೆಗಳನ್ನು ಕಟ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಹೂರ್ಣದ ಉಂಡೆ ರೆಡಿ ಆಗಿದೆ ಈಗ ನಾವು ಮೈದಾ ಹಿಟ್ಟನ್ನ ಕಲಸಿಟ್ಟಿದೀವಲ್ಲ ಅದನ್ನ ಏನಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೆನೆಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಈಗ ಮತ್ತೊಮ್ಮೆ ಚೆನ್ನಾಗಿ ನಾದಿಕೋಬೇಕು ಒಂದು 5 ನಿಮಿಷ ಮತ್ತೊಂದ ಸತಿ ಚೆನ್ನಾಗಿ ನಾದಿಕೋಬೇಕು ಈಗ ಎರಡು ಕೈಗಳಿಗೆ ಎಣ್ಣೆ ಹಚ್ಚಿಕೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ತಾ ಇದೀನಿ ಇದು ಹೂರ್ಣಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರಬೇಕು ಕಣಕ ಯಾವಾಗಲೂ ಕಡಿಮೆ ಇರಬೇಕು ಹೂರ್ಣಕ್ಕಿಂತ ಇದೇ ತರನೇ ಈಗ ಮೈದಾ ಹಿಟ್ಟನ್ನ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ
ಹೋಳಿಗೆ ಪೇಪರ್ ತಗೊಂಡಿದ್ದೀನಿ ನೋಡಿ ನೀವು ಯಾವುದು ಬೇಕಾದರೂ ಶೀಟ್ನ ತಗೋಬೋದು ನಾನು ಇಲ್ಲಿ ಹೋಳಿಗೆ ಶೀಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿಕೊಳ್ಳಬೇಕು ಈಗ ಇದರ ಮೇಲೆ ಮೈದಾ ಹಿಟ್ಟಿನ ಉಂಡೆನ ಇಟ್ಟು ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಅಗಲ ಆಗಬೇಕು ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತ ಹೂರಣನ ಇಟ್ಕೊಂಡ್ತಾ ಇದೀನಿ ಇದನ್ನೀಗ ಎಲ್ಲಾ ಕಡೆಯಿಂದನು ಕವರ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕವರ್ ಆಗಿದೆ ನೋಡಿ ಇವಾಗ ಇದನ್ನ ಲೈಟ್ ಆಗಿ ಈ ತರ ತಟ್ಕೋಬೇಕು ತುಪ್ಪ ಅಥವಾ ಎಣ್ಣೆ ಹಚ್ಚಿಕೊಂಡು ಈ ತರ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡ ಕೈಯಲ್ಲೇನೆ ತಟ್ಕೋಬಹುದು ಇಲ್ಲ ಅಂದ್ರೆ ಚಪಾತಿ ಲಟ್ಸುವಂತ ಕೋಲಿನಲ್ಲಿ ಸಹ ನೀವು ಒತ್ತಕೋಬಹುದು ನೋಡಿ ಇವಾಗ ಇದು ಸ್ವಲ್ಪ ಅಗಲ ಆಗಿದೆ ಈಗ ನಾನು ಚಪಾತಿ ಕೋಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಕೊಳ್ತಾ ಇದೀನಿ ಈಗ ಇದನ್ನ ಲೈಟ್ ಆಗಿ ಈ ತರ ಲಟ್ಟಿಸ್ಕೋಬೇಕು ಹೂರಣ ಎಲ್ಲ ಕಡೆಗೂ ಬರಬೇಕು ಹಾಗಾಗಿ ಲೈಟ್ ಆಗಿ ಈ ತರ ಅಗಲ ಮಾಡ್ಕೊಂತಾ ಬರಬೇಕು ನೋಡಿ ಇವಾಗ ಇದು ಆಗಿದೆ ನೋಡಿ ಹೂರಣ ಎಲ್ಲ ಕಡೆಗೂ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಈ ತರ ಎಲ್ಲ ಕಡೆಗೂ ಬರೋ ತನಕ ಚೆನ್ನಾಗಿ ಲಟ್ಟಿಸ್ಕೋಬೇಕು ನಾನು ಇಲ್ಲಿ ಹಂಚು ಕಾಯಿಲಿ ಕಿಟ್ಟಿದ್ದೆ ಹಂಚು ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ 1 ಟೀಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ ಎಲ್ಲ ಕಡೆಗೂ ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಇದಕ್ಕೆ ಕಾಯಿ ಹೋಳಿಗೆನ ಹಾಕ್ತಾ ಇದೀನಿ ಹೋಳಿಗೆ ಶೀಟ್ ಸಮೇತನೇ ಹಾಕ್ತಾ ಇದೀನಿ ನೋಡಿ ಇದು ಹೀಟಿಗೇನು ಕರಗಲ್ಲ ಹಾಗಾಗಿ ನಾನು ಹೋಳಿಗೆ ಶೀಟ್ನ ಯೂಸ್ ಮಾಡೋದು ಈಗ ಮತ್ತೆ ಇದರ ಮೇಲೆ 1 ಟೀಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎರಡು ಬದಿಯಲ್ಲಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಮತ್ತೆ ಇದರ ಮೇಲೆ 1 ಟೀಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇನೆ ದಿಢೀರಂತ ಕಾಯಿ ಹೋಳಿಗೆ ಮಾಡ್ಕೊಂಡು ತಿನ್ಬೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Thank you. Next video ದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. Bye bye.